ರಿಷಬ್ ಶೆಟ್ಟಿ ಅಭಿನಯದ ಮತ್ತು ನಿರ್ದೇಶನದ ಕಾಂತಾರ ಸಿನಿಮಾ ಈಗ ದೊಡ್ಡ ಮಟ್ಟದ ಯಶಸ್ಸು ಕಂಡಿದೆ ದೇಶ ವಿದೇಶದಲ್ಲೂ ದೇಶಿ ಸಂಸ್ಕೃತಿಯ ದೈವ ಪಂಚುಲಿ ಮತ್ತು ದೈವ ಗುಳಿಗದ ಕತೆ ಹೊಂದಿರುವ ಕಾಂತಾರ ಸಿನಿಮಾ ಹಿಟ್ ಆಗ್ತಾ ಇದ್ದಂತೆ ಸಾವಿರ ಸಾವಿರ ಸಂಖ್ಯೆಯಲ್ಲಿ ರಿಷಬ್ ಶೆಟ್ಟಿ ಮತ್ತು ಕನ್ನಡ ಸಿನಿಮಾ ರಂಗವನ್ನು ಹೊಗುಳಿದ್ರೆ ಮತ್ತೆ ಕೆಲವೊಬ್ರು ಕಾಂತಾರದಲ್ಲಿ ಬರುವ ದೈವ ಪಂಚುಲಿ ಮತ್ತು ಗುಳಿಗ ದೈವರು ಕೆಲವೊಂದು ಪಂಗಡಕ್ಕೆ ಸೇರಿತ್ತು ಅಂತ ಹೇಳಿ ಗೊಂದಲಕ್ಕೆ ಕಾರಣ ಆಗಿದ್ರು ಈ ಕಾಂತಾರ ಸಿನಿಮಾದಲ್ಲಿ ಖಡಕ್ ಅಧಿಕಾರಿ ಪಾತ್ರ ಮಾಡಿದ ಕಿಶೋರ್ ಅವರು ದೀಪಾವಳಿ ಹಬ್ಬದಂದು ಹಬ್ಬದ ಶುಭಾಶಯ ಕೋರುವ ಜೊತೆಗೆ ಸುಮ್ಮನೆ ಸುಮ್ಮನೆ ಒಳ್ಳೆಯ ಸಿನಿಮಾವನ್ನ ಹಾಗೆ ಹೀಗೆ ಎಂದು ಮಾತನಾಡುವವರಿಗೆ ಸಖತ್ತಾಗಿ ಟಾಂಟ್ ಕೊಟ್ಟಿದ್ದಾರೆ ಹಾಗಾದ್ರೆ ತಟ ಕಿಶೋರ್ ಹೇಳಿದ್ದೇನು ನೋಡೋಣ ಬನ್ನಿ ಕಾಂತಾರ ಮತ್ತು ಧರ್ಮ ನಮ್ಮ ಜನಪದಿಯರ ಕೋಲದ ಭೂತಕ್ಕೂ ನೇಮದ ದೈವಕ್ಕೂ ಧರ್ಮದ ಬಣ್ಣ ಬಳಿಯುತ್ತಿರುವವರಲ್ಲಿ ಕಳಕಳಿಯ ಮನವಿ ಅದೇ ದೈವದ ವೇಷ ಧರಿಸುವವನನ್ನು ಅಸ್ಪೃಶ್ಯನೆಂದು ಮನೆಯೊಳಗೆ ಸೇರಿಸದ ಮನೆಯೊಳಗೆ ಬಂದರೆ ಶುದ್ಧಿ ಮಾಡಿಸುವ ಅಸ್ಪೃಶ್ಯತೆಯ ಆಚರಣೆಯಲ್ಲಿ ನಮಗೆ ಅಧರ್ಮದ ಬಣ್ಣ ಕಾಣುತ್ತಿಲ್ಲವೇಕೆ ಜನರಿಗಾಗಿ ಬಾಂಬು ಸಿಡಿಸಿ ಜೀವತಿತ್ತ ಗರ್ನಾಲು ಸಾಹೇಬನ ಧರ್ಮ ಕಾಣುತ್ತಿಲ್ಲಬೇಕೆ ಎಲ್ಲ ಒಳ್ಳೆಯ ಸಿನಿಮಾಗಳಂತೆ ಕಾಂತಾರ ಜಾತಿ ಧರ್ಮ ಭಾಷೆಗಳನ್ನು ಮೀರಿ ದೇಶದ ಜನಗಳನ್ನು ಬೆಸೆಯುತ್ತಿದೆ ಮನರಂಜನೆಯ ಮೂಲಕವೇ ಹಲವು ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಜನರನ್ನು ಜಾಗೃತಗೊಳಿಸುತ್ತಿದೆ ಅಂತಹ ಸಿನಿಮಾವನ್ನು ಬಳಸಿ ಮೂಢನಂಬಿಕೆಯನ್ನು ಧರ್ಮಾಂಧತೆಯನ್ನು ಪ್ರಚೋದಿಸಿ ಜನಗಳನ್ನು ವಿಭಜಿಸುವ ಮಟ್ಟಕ್ಕೆ ಇಳಿದು ಬಿಟ್ಟರೆ ಇಂಥ ದೊಡ್ಡ ಗೆಲುವು ಮನುಷ್ಯತ್ವದ ದೊಡ್ಡ ಸೋಲಾಗಿ ಹೋದಿತು ಕೇವಲ ಓಟಿಗಾಗಿ ಪಟೇಲ್ ಗಾಂಧಿ ಬೋಸ್ ನೆಹರು ಸಹಿತ ಕೋಟಿ ಕೋಟಿ ಸ್ವತಂತ್ರ ಹೋರಾಟಗಾರರನ್ನು ಬಳಸುವ ಬೈಹುವ ಕವಿಗಳನ್ನು ಬಿಡದೆ ಕಬಳಿಸದ ದ್ವೇಷದ ದಲ್ಲಾಳಿಗಳು ಸಿನಿಮಾಗಳನ್ನು ಕಬಳಿಸುವ ಮುನ್ನ ಒಂದು ಕ್ಷಣ ಯೋಚಿಸಿ ನಮ್ಮ ಸಿನಿಮಾಗಳು ನಮ್ಮ ಹೆಮ್ಮೆ ಅವುಗಳನ್ನು ಧರ್ಮಾಂತ ರಾಜಕಾರಣದ ದಾಳಾಗುವುದು ಬೇಡ ಎಂದು ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ ನಟ ಕಿಶೋರ್ ಅವರು ಈ ಮೂಲಕ ನಟ ಚೇತನ್ ಮತ್ತು ಅನೇಕರಿಗೆ ದೀಪಾವಳಿ ಹಬ್ಬದಂದು ನಟ ಕಿಶೋರ್ ಸಖತ್ತಾಗಿ ತೋಂಡ್ ಕೊಟ್ಟಿದ್ದಾರೆ ಅಂತೂ ಬಿಡುಗಡೆಯಾಗಿ ಇಪ್ಪತ್ತೈದು ದಿನ ಕಳೆದರೂ ಕೊಂಚವೂ ಕಡಿಮೆಯಾಗದ ಕಾಂತಾರ ಹವ ನೋಡಿದರೆ ಸಿನಿಮಾ ಇತಿಹಾಸದಲ್ಲಿ ದೊಡ್ಡ ಮೈಲುಗಲ್ಲು ಆಗೋದಂತೂ ಸತ್ಯ